ನೋಡಿ ಈಗ ಅವಿನಾಶ್ ನಾಗರಾಜ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ಬೆಂಗಳೂರು. ಬೆಂಗಳೂರಿಂದ ಬಂದಿದ್ದೀರಾ, ಈ ಮಳೆಯಲ್ಲಿ ಬಂದಿದ್ದೀರಾ ಡಿಬಾಸ್ಗೋಸ್ಕರ? ಸರ್ ಮಳೆ ಬಿಸಿಲು ಚಳಿ ಎಲ್ಲ ನೋಡಬಾರ್ದು, ಕ್ರಾಂತಿ ಮೂವಿ ಪ್ರಮೋಷನ್ ಆಗ. ಸರ್ ಎಲ್ಲರಿಗೂ ಗೊತ್ತಿದೆ, ನ್ಯೂಸ್ ಚಾನಲ್ ಅವರು ನಮ್ಮ ಬಾಸ್ನ ಬ್ಯಾನ್ ಮಾಡಿದ್ದಾರೆ ಅಂತ. ಸೊ ಹಿಂಗೆ ನಾನು ಆದಿತ್ಯ ಬಿರ್ಲಾದಲ್ಲಿ ಕೆಲಸ ಮಾಡ್ತೀನಿ. ಹಿಂಗೆ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಟಕ್ ಅಂತ ಐಡಿಯಾ ಬಂತು. ನಾನು ಬೈಕ್ ರೈಡರು, ಈಗ ಈ ಗಾಡೀಲಿ ಆಲ್ ಇಂಡಿಯಾ ನೇಪಾಳ್ ಸುತ್ತಿದ್ದೀನಿ. ಸೊ ಇದೇ ಬೈಕ್ ರೈಡರ್ ನನ್ನ ಪ್ಯಾಷನ್ನು, ಪ್ಯಾಷನ್ನು ಮತ್ತು ಅಭಿಮಾನ ಎರಡು ಮಿಕ್ಸ್ ಆಗಿ ಒಂದು ಐಡಿಯಾ ಬಂತು. ನಾನು ಯಾಕೆ ಆಲ್ ಇಂಡಿಯಾ ಆಲ್ ಕರ್ನಾಟಕ ರೈಡ್ ಮಾಡಿ ಕ್ರಾಂತಿ ಮೂವಿ ಪ್ರಮೋಷನ್ ಮಾಡಬಾರ್ದು ಅಂತ. ಸೊ ಇದೆಲ್ಲ ವಿಚಾರ ಮಾಡಿ ನನ್ನ ಫ್ರೆಂಡ್ಸ್ ಹತ್ರ ಹಂಚ್ಕೊಂಡೆ. ಸೊ ಇದರಿಂದ ಮಾಸ್ಟರ್ ಮೈಂಡು ಮೂರ್ನಾಲ್ಕು ಜನ ಇದ್ದಾರೆ, ಪ್ರಶಾಂತ್ ಅಂತಿದ್ದಾರೆ, ಸುನಿಲ್ ಅಂತಿದ್ದಾರೆ, ಗೌಡ್ರ ಅಂತಿದ್ದಾರೆ, ಆನಂದಣ್ಣ ರಾಜಣ್ಣ ಅಂತಿದ್ದಾರೆ, ಮೋಹನ್ ಅಂತಿದ್ದಾರೆ. ಸೊ ಇವರೆಲ್ಲ ಒಟ್ಟಾಗಿ ಸೇರಿ ಇದನ್ನು ಚಿಕ್ಕ ವಿಷಯ ಇದು, ಇದನ್ನು ದೊಡ್ಡದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿ ಎಲ್ಲ ಮಾಡಿ ಬಾಸ್ ಹತ್ರ ನಿನ್ನೆ ಆಶೀರ್ವಾದ ತೊಗೊಂಡಿದ್ದೀವಿ. ಸೊ ಇವತ್ತು ಮೈಸೂರು, ನಾಳೆ ನಾಡಿದ್ದು ಎಲ್ಲ ಇಡೀ ಕರ್ನಾಟಕ ಓಡಾಡುತ್ತೆ ಈ ಗಾಡಿ. ಪ್ರತಿಯೊಂದು ಜಿಲ್ಲೆಗೂ ಹೋಗುತ್ತೆ, ಪ್ರತಿಯೊಂದು ತಾಲೂಕು ಹೋಗುತ್ತೆ, ಚಾನ್ಸ್ ಇದ್ದರೆ ಹಳ್ಳಿಗೂ ಹೋಗ್ತೀನಿ. ಸೊ ಜನವರಿ 26ರೊಳಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಪ್ರಮೋಷನ್ ಮಾಡ್ತೀನಿ. ಸರ್ ಬಾಸ್ನ ಮೀಟ್ ಆಗೋದೆ ಒಂದು ದೊಡ್ಡ ವಿಷಯ. ಬಾಸ್ ಬಂದಿದ ತಕ್ಷಣ ನನಗೆ ಸರ್ ನಿನ್ನೆ ಹೋದಾಗ ನಿನ್ನೆ ಹೋದಾಗ ಬಾಸ್ ಜೊತೆ ಮೀಟ್ ಆಗಕ್ಕೆ ಲೈಟ್ ಆಗಿ ನರ್ವಸ್ನೆಸ್ ಇತ್ತು. ಸೊ ಬಾಸ್ ಬಂದ್ರು ಸ್ವಲ್ಪ ಮೇಲೆ. ಸೊ ಬಾಸ್ ಗೊತ್ತಲ್ಲ ನಿಮ್ಗೆ, ಯಾರೇ ಬಂದ್ರು ಏನ್ ಚಿನ್ನ ಸರ್ ಅಂತ ಮಾತಾಡ್ಸಾರೆ. ಏನ್ ಚಿನ್ನ ಇವೆಲ್ಲ ಅಂತಂದ್ರು. ಅಣ್ಣ ಅಭಿಮಾನ ಕಣ ಅಂದೆ. ಏನ ತೊಂದರೆ ಆಗಲ್ವೇನೋ ಕೆಲ್ಸಕ್ಕೆ ಅಂದ್ರು. ಇಲ್ಲ ಅಣ್ಣ ರಜಾ ಹಾಕೊಂಡಿದ್ದೀನಿ, ಏನ್ ತೊಂದರೆ ಆಗಲ್ಲ, ಇದೆಲ್ಲ ಬೇಕೇನ ನಿಂಗೆ, ಹುಷಾರಾಗಿ ಓಡ್ ಬರ್ತೀನಿ ಅಂದ್ರು. ಅಣ್ಣ ನಾನು ಆಲ್ ಇಂಡಿಯಾ ರೈಡ್ ಮಾಡಿದ್ದೀನಿ, ಏನ್ ತೊಂದರೆ ಆಗಲ್ಲ ಅಣ್ಣ, ಹಳ್ಳಿ ಹಳ್ಳಿಗೆ ಹೋಗಿ ತಾಲೂಕೆಲ್ಲ ಹೋಗಿ ರೈಡ್ ಮಾಡ್ತೀನಿ ಅಂದ. ಸರಿಯಪ್ಪ ಹುಷಾರಾಗಿ ಬಾ, ಆಶೀರ್ವಾದ ಇರಲಿ, ಆರಾಮಾಗಿ ಓಟ್, ಆರಾಮಾಗಿ ಬಾ ಅಂತಂದ್ರು. ಅದೇ ಒಂಥರ ಮಾತಾಡಿದ್ದೆ ಒಂಥರ ಜುಮ್ ಅಂದ್ಬಿಡ್ತು ಮೈಗೆಲ್ಲ. ಬಾಸ್ನ ಕೇಳಿದೆ, ಅಣ್ಣ ಒಂದು ಸ್ವಲ್ಪ ಒಂದು ರೈಡ್ ಮಾಡೋಣ, ಸ್ವಲ್ಪ ಮೂವ್ ಮಾಡೋಣ ಗಾಡಿ ಅಂತಂದೆ. ಆಯಿತು ಚಿನ್ನ ಅಂತಂದು ಗಾಡಿನ ಮೂವ್ ಮಾಡಿಕೊಟ್ರು. ಸೊ ಬಾಸ್ಗೆ ಆಶೀರ್ವಾದ ಕೊಟ್ಟಾದ್ಮೇಲೆ ಇನ್ನೇನು ಹೇಳಿ, ಸರ್ ಕ್ರಾಂತಿ ಸಿನಿಮಾ ನೋಡಿ, ಇದು ಫ್ಯಾನು ಮತ್ತೆ ಕರ್ನಾಟಕ ಜನಗಳು ಪ್ರಮೋಟ್ ಮಾಡ್ತಿರೋ ಫಿಲಮು, ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸರ್. ಈ ರೆಕಾರ್ಡು ಅದು ಇದು ಅಂತಾರಲ್ಲ, ಮೋಸ್ಟ್ ಪ್ರಾಬಲಿ ಅದೆಲ್ಲ ಪಕ್ಕಕ್ಕೆ ಹೋಗ್ಬಿಡುತ್ತೆ, ಇದು ಒಂದು ದಾರಿ ಮಾಡ್ಕೊಂಡು ಹೊರಟೋಗುತ್ತೆ ಸರ್. ಯಾವ ರೆಕಾರ್ಡು ಇರಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಅಂದ್ರೆ
ಕರ್ನಾಟಕ ಇಡೀ ಕರ್ನಾಟಕ ಹೋಯ್ತಾರೆ ಸರ್ ಗಾಡಿ. ಪ್ಲಾನ್ ಇತ್ತು ನಾನು ಇಲ್ಲಿ ಮಧ್ಯಾಹ್ನ ಒಂದೂವರೆಗೆ ಬರೋದಕ್ಕೆ. ಸೊ ಮಂಡ್ಯದಲ್ಲಿ ಫ್ಯಾನ್ಸ್ ನಿಲ್ಲಿಸ್ಕೊಂಡ್ರು, ಶ್ರೀರಂಗಪಟ್ಟಣದಲ್ಲಿ ನಿಲ್ಲಿಸ್ಕೊಂಡ್ರು, ಮಧುರಲ್ಲಿ ನಿಲ್ಲಿಸ್ಕೊಂಡ್ರು. ಸೊ ಪ್ಲಾನ್ ಪ್ರಕಾರ ಹೋಗೋದಿಲ್ಲ ಸರ್ ಇದು. ನಾನೇನೇ ಮಾಡಿದ್ರು ನೆಕ್ಸ್ಟ್ ಯಾವ್ದಾರು ಸ್ಟಾಪಲ್ಲಿ ನಿಲ್ಲಿಸಿ ಫೋಟೋ ಗಿಟೋ ಕೇಳ್ತಾ ಇರ್ತಾರೆ. ಸೊ ಟೈಮ್ ಇದೆ ನನ್ನ ಹತ್ರ, ಇನ್ನೂ ಜಾನ್ವರಿ 26ವರೆಗೂ ರೈಡ್ ಮಾಡ್ತಾನೆ ಇರ್ತೀನಿ, ಪ್ರಮೋಟ್ ಮಾಡ್ತಾನೆ ಇರ್ತೀನಿ. ಪ್ರತಿದಿನ ಹೋಗ್ತಾನೆ ಇರ್ತೀರಾ? ಪ್ರತಿದಿನ ಸರ್. ಅಂದ್ರೆ ಈಗ ಗಾಡಿಗೆ ಪೆಟ್ರೋಲ್ ಆಗಿರ್ಬೋದು, ಊಟಕ್ಕೆ ಆಗಿರ್ಬೋದು, ಏನು ಮಾಡ್ತೀರಾ ಹಿಂಗೆ ಸರ್? ಇದು ಅಭಿ ದುಡ್ಡುಗಲ್ಲ, ದುಡ್ಡುಗಾಗಿದ್ರೆ ನಾನು ಮುಂಚೆನೆ ಹೇಳಿ ಹಂಗೆ ಎಲ್ಲ ಹೇಳಿ 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 ಮಾಡಿಸ್ಕೋತಿದ್ದೆ. ಇದು ಅಭಿಮಾನಕ್ಕೆ ಮಾಡ್ತಿರೋದು. ಪೆಟ್ರೋಲ್ ಊಟದೆಲ್ಲ ಕೇಳಬೇಡಿ ಸರ್, ದೇವರಿದ್ದಾನೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ. ಅಣ್ಣ ಸ್ವಲ್ಪ ಅಣ್ಣ ನನ್ನ ಮೇಲೆ ತಳ್ತಾ ಇದ್ದೀರಾ ಸರ್? ಇದು ಬೈಕ್ ರ್ಯಾಲಿ ಅನ್ನೋದಕ್ಕಿಂತ ಬೈಕ್ ರೈಡ್, ನಾನು ಪ್ರೊಫೆಷನಲ್ ಬೈಕ್ ರೈಡರು ಸರ್. ಟೀಮ್ ಏನಿಲ್ಲ, ನಾನು ಅಭಿಮಾನಕ್ಕೆ ಮಾಡ್ತಿದ್ದೀನಿ, ಯಾರು ಬಂದರೂ ನನ್ನ ಜೊತೆ ಮಾಡ್ಬೋದು ಸರ್. ಆಯ್ತಾ? ಥ್ಯಾಂಕ್ ಯು ಸರ್.